बजरंग दल कार्यकर्ता हर्ष कोले केस खंडसी राज्यदाद्यंत विविध कड़े प्रोटेस्ट नड़ीता है। कुंदानगर बेळगावियल्लू कूड़ा भारी प्रोटेस्ट नड़दिदे। विश्व हिंदू परिषत् बजरंग दल बृहत् प्रतिभटनेयन्न नडेसता इदे। मैसूरिनल्लू हिंदू पर संघटनेगळिंद प्रोटेस्ट नड़ीता है। अहितकर घटने नड़यदंते पोलिस बिगी बंदोबस्त वहिसलागिदे। कड़े हर्ष कोले खंडसी राज्य नाना भागगळल्लि ಪ್ರತಿಭಟನೆಗಳು ಜೋರಾಗ್ತಾ ಇದೆ। ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಭಾರಿ ಪ್ರೊಟೆಸ್ಟ್ ನಡೆಯತಾ ಇದೆ। ನೀವು ಕೂಡ ಗಮನಿಸ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಯ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ಸೇರಿರುವಂತದ್ದು, ಪ್ರತಿಭಟನೆಯನ್ನ ನಡೆಸುತ್ತಾ ಇರುವಂತದ್ದು। ರಾಜ್ಯದಲ್ಲಿ ಇಂತಹ ಕೃತ್ಯಗಳು ನಿಲ್ಲಬೇಕು। ಸಂಘಟನೆಗೆ ಸೇರಿದಂತವರು, ಹಿಂದೂ ಪರ ಸಂಘಟನೆಗೆ ಸೇರಿದಂತ ವ್ಯಕ್ತಿಗಳ ಕೊಲೆ ಏನಿದೆ, ಈ ಕೊಲೆ ಕೃತ್ಯಗಳು ನಿಲ್ಲಬೇಕು ಅಂತ ಹೇಳಿ ಪ್ರತಿಭಟನೆಗಳು ನಡೆಯತಾ ಇದೆ। ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಾ ಇದೆ। ಮೈಸೂರಿನಲ್ಲೂ ಹಿಂದೂ ಪರ ಸಂಘಟನೆಗಳು ಪ್ರೊಟೆಸ್ಟ್ ನಡೆಸುತ್ತಾ ಇದ್ದಾವೆ। ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ। ಈ ಪ್ರೊಟೆಸ್ಟ್ ಗಳನ್ನು ಆದಷ್ಟು ಬೇಗ ಹೌದು ಪ್ರತಿಭಟನೆ ಮಾಡುವಂತ ಹಕ್ಕು ಎಲ್ಲರಿಗೂ ಇದೆ, ಆದರೆ ಸದ್ಯಕ್ಕೆ ರಾಜ್ಯದ ಪರಿಸ್ಥಿತಿ ಸರಿಯಿಲ್ಲ। ಯಾವ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ। ಅದರಿಂದಾಗಿ ಇಡೀ ರಾಜ್ಯವೇ ಬೂದಿ ಮುಚ್ಚಿದ ಕೆಂಡದಂತಾಗಿದೆ। ಒಂದು ಕಡೆ ಶಿವಮೊಗ್ಗದಲ್ಲಿ ಪದೇ ಪದೇ ಗಲಭೆಗಳು ಘರ್ಷಣೆಗಳು ನಡೆಯತಾ ಇದೆ। ಇಲ್ಲಿ ಯಾರಾದರೂ ಎಂತದಾದರೂ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಮತ್ತಷ್ಟು ಉದ್ವಿಗ್ನ ಆಗುವಂತ ಸಂಗತಿ ಇದೆ। ಮುಗ್ಗರಿಸಿ ಬೀಳ್ತೀವಿ, ಮುದಿ ಹೊಡ್ಕೋತೀವಿ, ಇದು ಸೈಕಲ್ ಹೊಡೆದವರ ಅನುಭವ। ದೃಷ್ಟಿಕರಣ ಅವರ ಕಾಲ್ ಕಟ್ಟಿ ಅವರ ಎಂಜಲ್ ತಿನ್ನಿ ಅವರ ಕಾಲ್ ಕಟ್ಟಿ ಕಾಲ್ ಕಟ್ಟಿ ಕಾಲ್ ಕಟ್ಟಿ ಕಾಲ್ ಕಟ್ಟಿ ಜಾರಿ ಜಾರಿ ಜಾರ್ತಿರಲ್ಲ ಜಾರುವ ಬಂಡೆಯಲ್ಲಿ ಜಾರ್ತಾ ಜಾರ್ತಲ್ಲ ಎಲ್ಲ ಸರ್ಕಾರಗಳು। ನಾನು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ರತಿಯೊಂದು ಸರ್ಕಾರ ಮುಸಲ್ಮಾನರ ತುಷ್ಟೀಕರಣ 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 ಅನ್ನುವ ಜಾರುವ ದಾರಿಯಲ್ಲಿ ಹೋಗಿದ್ರಿಂದ ಇವತ್ತು ಅವರು ಕೊಬ್ಬಿ ನಿಂತ್ಕೊಂಡಿದ್ದಾರೆ, ತೊರೆ ತಟ್ಟಿ ಮಾತಾಡ್ತಾ ಇದ್ದಾರೆ। ನಾವು ಕತ್ತು ಕೂಡ ಎಂತ ಚೈತನ್ಯ ಕಳ್ಕೊಂಡಿದ್ದೀವಲ್ಲ, ಅದು ಇವತ್ತಿನ ಪರಿಣಾಮ। ಜಾರುವ ದಾರಿಯಲ್ಲಿ ಜಾರ್ಕೊಂಡು ಜಾರ್ಕೊಂಡು ಹೋದಂತ ಸರ್ಕಾರಗಳು ಎಲ್ಲ ಬಾಗ್ದಾದ್ನಲ್ಲಿ ಒಬ್ಬ ಖಲೀಫಾ ಅನ್ನೋನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅಂದ್ರೆ ಭಾರತದಲ್ಲಿ ಅಗ್ನಿ ಗಲಾಟೆ, ನಮ್ಮ ಅಕ್ಕ ತಂಗಿರ ಮೇಲೆ ಅಗ್ನಿ ದೌರ್ಜನ್ಯ। ಏನ್ ನಮ್ಮ ಅಕ್ಕ ತಂಗಿ ಹೋಗಿ ಬಾಗ್ದಾದ್ ಖಲೀಫನ್ನ ಕೆಳಗಿಳಿಸಿಲ್ಲ, ಮೇಲೆ ಕೇಳಿಸ್ತಾ ಇಲ್ಲ, ನಮಗೂ ಸಂಬಂಧವೇ ಇಲ್ಲದ ವಿಷಯ ಆಯ್ತಪ್ಪ। ಮುಸಲ್ಮಾನರ ಹುಟ್ಟಿರೋರು ನಿಮ್ಗೇನಾದ್ರ ಬಗ್ಗೆ ಕಾಳಜಿ ಇದೆ, ಮಾಡಿ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿ, ನಮ್ಮನೆ ಹೆಣ್ಮಕ್ಳ ಮೇಲೆ ಅಂತ ದೌರ್ಜನ್ಯ ಮಾಡೋ ಬರ್ತೀವಿ ಆಗಿಲ್ವಾ? ಇದು ಇದೇ ಸಂಗತಿಯನ್ನ ಮೋಹನ್ದಾಸ್ ಗಾಂಧಿ ಅವರಿಗೆ ಹೇಳಿದ್ದಕ್ಕೆ ಏನಂದ್ರು ಅವರು ಸಂಯಮ ಹೇಳ್ತಾರೆ, ಶಾಂತಿ।